ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಸಾಂಬಾರ್ ರೆಸಿಪಿ ಶೇರ್ ಮಾಡ್ಕೊತಿದ್ದೀನಿ. ಸೊ ತರಕಾರಿ ಸೊಪ್ಪು ಎಲ್ಲ ಹಾಕಿ ಆಲ್ಮೋಸ್ಟ್ ಮಾಡ್ತಾನೆ ಇರ್ತೀವಿ. ಕಾಳುಗಳದ್ದು ಸಾರು ಮಾಡ್ತೀವಿ. ಇವತ್ತು ನಾನು ಮೊಳಕೆ ಹುರುಳಿಕಾಳು ಸಾರು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ಹುರುಳಿಕಾಳು ತಿನ್ನೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಇರುತ್ತೆ. ಅಂದರೆ ಇದು ರಿಚ್ ಇನ್ ಪ್ರೋಟೀನು ಮತ್ತು ಫೈಬರು. ನೀವು ಒಂದು 100 ಗ್ರಾಮ್ಸ್ ಹುರುಳಿಕಾಳು ತಿಂತೀನಿ ಅಂದರೆ ಆಲ್ಮೋಸ್ಟ್ 20 ಗ್ರಾಮ್ ಪ್ರೋಟೀನ್ ಸಿಗುತ್ತೆ ನಿಮ್ಮ ಇದರಿಂದ. ಸಾಂಬಾರ್ನ ಹಳ್ಳಿ ಸ್ಟೈಲಲ್ಲಿ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಬನ್ನಿ ಮೊಳಕೆ ಹುರುಳಿಕಾಳು ಸಾರಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಮತ್ತು ನಾನು ತೊಗೊಂಡಿರೋ ಕ್ವಾಂಟಿಟಿಯಿಂದ ಆಲ್ಮೋಸ್ಟ್ 4-5 ಜನಕ್ಕೆ ಆರಾಮಾಗಿ ಸಾಂಬಾರು ಆಗುತ್ತೆ. ಸೊ ಇಲ್ಲಿ ನಾನು 3 ಕಪ್ಪು ಮೊಳಕೆ ಹುರುಳಿಕಾಳು ತೊಗೊಂಡಿದ್ದೀನಿ. ಮತ್ತು 3 ಉದ್ದ ಬದನೆಕಾಯಿ ಅಂದರೆ ಮೀಡಿಯಮ್ ಸೈಜೇ ಇದ್ದದು. 2 ಟೊಮೊಟೊ ತೊಗೊಂಡಿದ್ದೀನಿ. 2 ಈರುಳ್ಳಿ ಮತ್ತು 1 3 ಸ್ಪೂನಷ್ಟು ಸಾಂಬಾರು ಪುಡಿ ಮತ್ತು 1-2 ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಹುಣಸೆಹಣ್ಣು ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಮತ್ತು ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಮತ್ತು 1 ಕಪ್ಪಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ಫಸ್ಟ್ ನಾವು ಇದಕ್ಕೆ ಬದನೆಕಾಯಿನ ತೊಳೆದಿಟ್ಟಿದ್ದೆ. ಇದನ್ನ ತೊಳೆದಿರೋದನ್ನ ಹೆಚ್ಕೊತೀನಿ ನಾನು. ಈಗ ಸ್ವಲ್ಪ ಉದ್ದುದಕ್ಕೇನೆ ಹೆಚ್ಕೊತೀನಿ ಬದನೆಕಾಯಿನ. ನಾನಿಲ್ಲಿ ಉದ್ದ ಬದನೆಕಾಯಿ ತೊಗೊಂಡಿದ್ದೀನಿ. ನಿಮಗೆ ಈ ಬದನೆಕಾಯಿ ಸಿಕ್ಕಿಲ್ಲ ಅಂದರೆ ಗುಂಡು ಬದನೆಕಾಯಿ ಸಿಗುತ್ತಲ್ಲ ಅದನ್ನು ಬೇಕಾದ್ರೂ ತೊಗೋಬೋದು. ಎನಿ ಯಾವುದಾದ್ರೂ ಆಯಿತು ಬದನೆಕಾಯಿ ಬದನೆಕಾಯಿ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಬದನೆಕಾಯಿ ಯೂಸ್ ಮಾಡ್ತೀನಿ. ಇಲ್ಲ ಅಂದರೆ ನೀವು ಬದನೆಕಾಯಿ ಯೂಸ್ ಮಾಡಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಬದನೆಕಾಯಿ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಬಟ್ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಅಂತ ಬದನೆಕಾಯಿ ಆ್ಯಡ್ ಮಾಡ್ಕೊತೀನಿ. ಸೊ ಬದನೆಕಾಯಿನ ಹೆಚ್ಚಿಬಿಟ್ಟು ಎಲ್ಲ ನೀರೊಳಗೆ ಸೇರಿಸ್ತೀನಿ ನಾನು. ಇಲ್ದಿರೋ ಕಪ್ಪಾಗ್ಬಿಡುತ್ತೆ ಇದು ಹೊರಗಡೆ ಇಟ್ಟರೆ. ಸೊ ಹಾಗಾಗಿ ನೀರೊಳಗೆ ಸೇರಿಸ್ಬಿಟ್ಟು ಎತ್ತಿರ್ತೀನಿ. ಈಗ ಈರುಳ್ಳಿನ ಹೆಚ್ಕೊಳ್ಳೋಣ. ಈರುಳ್ಳಿನ ಸಣ್ಣ ಸ್ಲೈಸ್ ಮಾಡ್ಕೊತೀನಿ. ಇದರಲ್ಲಿ 1 ಈರುಳ್ಳಿ ನಾನು ಒಗ್ಗರಣೆಗೆ ಸೇರಿಸ್ಕೊತೀನಿ. ಮತ್ತು 1 ಈರುಳ್ಳಿನ ಫ್ರೈ ಮಾಡಿಬಿಟ್ಟು ಖಾರ ರುಬ್ಬಕ್ಕೆ ಹಾಕೊತೀನಿ. ಬನ್ನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸೊ ಒಗ್ಗರಣೆಗೆ ಒಂದು ಪಾನಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಫಸ್ಟು 1/2 ಈರುಳ್ಳಿ ಹಾಕೊಂಬಿಟ್ಟು ಫ್ರೈ ಮಾಡ್ಕೊತೀನಿ ನಾನು. ಪೂರ್ತಿ ಈರುಳ್ಳಿ ಸೇರಿಸ್ತಿಲ್ಲ ಇಲ್ಲ ನಾನು. ಅರ್ಧ ಅಂದರೆ 2 ಈರುಳ್ಳಿನಲ್ಲಿ 1 ಈರುಳ್ಳಿ ಮಾತ್ರ ಸೇರಿಸ್ಕೊತಿದ್ದೀನಿ. ಸೇರಿಸ್ಕೊಂಡಿದ್ದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಮಾಡ್ಕೊಂಡಾದಮೇಲೆ ಇದನ್ನು ತಣ್ಣಗೆ ಆಗಕ್ಕೆ ಬಿಟ್ಬಿಟ್ಟು ಆಮೇಲೆ ಇದನ್ನು ರುಬ್ಕೋಬೇಕು. ಸೊ ನೋಡಿ ಈಗ ಇದು ಫುಲ್ ಫ್ರೈ ಆಗಿದೆ. ಫ್ರೈ ಆದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟಿರ್ತೀನಿ ನಾನು. ಅಲ್ಲಿ ತಣ್ಣಗಾಗುತ್ತೆ ಅದು. ಅದಾದಮೇಲೆ ಬೇಕಾದ್ರೆ ರುಬ್ಕೊತೀನಿ. ಈಗ ಸದ್ಯಕ್ಕೇನು ರುಬ್ಬಲ್ಲ ಅದನ್ನು. ಈಗ ತಕೊಂಡಾದ್ಮೇಲೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಂಬಾರಿಗೆ. ನಾನು ಈರುಳ್ಳಿನ ಕುಕ್ಕರಲ್ಲೇ ಫ್ರೈ ಮಾಡಿಕೊಂಡೆ. ಸೊ ಅದೇ ಕುಕ್ಕರ್ಗೆ ಮತ್ತೀಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದಮೇಲೆ ಸಾಸಿವೆ ಸೇರಿಸ್ತಿದ್ದೀನಿ. 1 ಟೀಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ಇದರ ಜೊತೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಮತ್ತು ಈರುಳ್ಳಿ ಸ್ಲೈಸಲ್ಲ ಅರ್ಧ ಎತ್ತಿಟ್ಟಿದ್ನಲ್ಲ ಅದೇ ಈರುಳ್ಳಿನ ಸೇರಿಸ್ಕೊತಿದ್ದೀನಿ. ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಬನ್ನಿ ಈಗ ಈರುಳ್ಳಿ ಫ್ರೈ ಆಗೋ ಟೈಮಲ್ಲಿ ಟೊಮೊಟೊನ ಕಟ್ ಮಾಡ್ಕೊಳ್ಳೋಣ. ಸೊ ಟೊಮೊಟೊನು ಒಂದು ಮೀಡಿಯಮ್ ಸೈಜ್ಗೆ ಕಟ್ ಮಾಡ್ಕೊತಿದ್ದೀನಿ. ಮತ್ತು ನೀವು ಟೊಮೊಟೊ ಇದು ಆಪ್ಷನ್ನು, ನೀವು ಬೇಕಂದರೆ ಹಾಕ್ಬೋದು, ಬೇಡ ಅಂದರೆ ಟೊಮೊಟೊ ಸ್ಕಿಪ್ ಮಾಡಿ ಬರೀ ಹುಣಸೆಹಣ್ಣನ್ನು ಹಾಕ್ಕೊಂಡು ರುಬ್ಕೋಬೋದು. ನಾನು ಈರುಳ್ಳಿಗೆ 1/2 ಟೊಮೊಟೊ ಮತ್ತು 1/2 ಹುಣಸೆಹಣ್ಣು ಎರಡನ್ನೂ ಯೂಸ್ ಮಾಡ್ತೀನಿ. ಬನ್ನಿ ಈಗ ಈರುಳ್ಳಿನೂ ಫ್ರೈ ಆಗಿದೆ ಆಲ್ಮೋಸ್ಟು. ಈಗ ಫ್ರೈ ಆಗಿರೋ ಈರುಳ್ಳಿಗೆ ಟೊಮೊಟೊನ ಸೇರಿಸ್ಬಿಡೋಣ. ಸೇರಿಸ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಟೊಮೊಟೊ ಫ್ರೈ ಆಗ್ತಿರಲಿ. ಈಗ ನಾವು ಸಾರಿ ಖಾರನೂ ರುಬ್ಕೊಂಬೋಣ. ಬನ್ನಿ ನೋಡಿ, ಇಲ್ಲಿ ಈರುಳ್ಳಿ ಹಾಕಿಟ್ಟಿದ್ನಲ್ಲ, ಇದು ತಣ್ಣಗಾಗಿದೆ. ಇದಕ್ಕೆ ನಾನೀಗ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ, ಸಾಂಬಾರು ಪುಡಿ 3 ಸ್ಪೂನ್ ಇದೆ, ಖಾರದ ಪುಡಿ 2 ಸ್ಪೂನ್ ಇದೆ, ಎಲ್ಲದು ಟೀಸ್ಪೂನು, ಮತ್ತು ಸ್ವಲ್ಪ ಹುಣಸೆಹಣ್ಣು ನೆನಕ್ಕಿಟ್ಟಿದ್ದೆ ತೊಳೆದ್ಬಿಟ್ಟು. ಸೊ ಅದನ್ನು ಸೇರಿಸ್ಕೊತಿದ್ದೀನಿ. ಮತ್ತು ಇಲ್ಲಿ ಕಾಯಿ 1 ಕಪ್ ತೊಗೊಂಡಿದ್ದೀನಿ ನಾನಿಲ್ಲಿ. ಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಕಾಯಿ ಜಾಸ್ತಿನೇ ಹಾಕಿದ್ದೀನಿ. ಸ್ವಲ್ಪ ಹಸಿ ಶುಂಠಿ, ಇದು ಆಪ್ಷನ್ ನಿಮಗೆ, ಬೇಕಂದರೆ ಹಾಕಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅದನ್ನ. ಬಟ್ ಯಾವ ಕಾಳು ಸಾರಿಗಾದ್ರೂ ಸ್ವಲ್ಪ ಶುಂಠಿ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಡೈಜೆಷನು ಚೆನ್ನಾಗಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಸೊ ಈಗ ನೋಡಿ, ಇದು ಈರುಳ್ಳಿ ಟೊಮೊಟೊ ಎರಡೂ ಫ್ರೈ ಆಗಿದೆ. ಆಗಿರೋದಕ್ಕೆ ಈಗ ಮೊಳಕೆ ಹುರುಳಿಕಾಳು ಸೇರಿಸ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಇದನ್ನು. ಅಂದರೆ ತುಂಬ ಬೇಯಬೇಕು ಅಂತೇನಿಲ್ಲ ಇದರಲ್ಲಿ, ಜಸ್ಟ್ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋರ್ಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆನಲ್ಲಿ. ಸೊ ಮೊಳಕೆ ಹುರುಳಿಕಾಳು ಹೆಂಗೆ ಮಾಡ್ಕೊಳೋದು ಅಂದರೆ, ಮೊಳಕೆ ಹುರುಳಿಕಾಳನ್ನ ನೆನಾಕ್ಬೇಕು. ನೆನಾಕ್ಬಿಟ್ಟು ಒಂದು 8-12 ಅವರ್ಸ್ ನೆನೆಸ್ಬೇಕು. ಅದನ್ನು ನೆನೆಸ್ಬಿಟ್ಟು ಆಮೇಲೆ ಅದನ್ನು ನೀರೆಲ್ಲ ಕ್ಲೀನಾಗಿ ಸೋಸ್ಬಿಟ್ಟು ಒಂದು ಕಾಟನ್ ಬಟ್ಟೆನಲ್ಲಿ ಓವರ್ ನೈಟ್ ಕಟ್ಟಿಕ್ಬೇಕು ಅದನ್ನು ಬಿಗಿಯಾಗಿ. ಆವಾಗ ಚೆನ್ನಾಗಿ ಮೊಳಕೆ ಬರುತ್ತೆ. ಸೊ ನಾನು ಆ ಪ್ರೋಸೆಸ್ ಮಾಡಿದ್ದೆ, ಮೊಳಕೆ ಚೆನ್ನಾಗಿ ಬಂದಿತ್ತು ನೋಡಿ. ಈಗ ಸಾರಿ ಖಾರಕ್ಕೆ ಮತ್ತೊಂದು ಕಪ್ ನೀರಷ್ಟು ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಮತ್ತು ಈರುಳ್ಳಿ ಕಾಳು ಸ್ವಲ್ಪ ಆಗಿದೆ, ಆಗಿರೋದ್ರೊಳಗೆ ಬದನೆಕಾಯಿ ಬೇಗ ಬೇಯುತ್ತಲ್ಲ. ಸೊ ಹಾಗಾಗಿ ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ ಬದನೆಕಾಯಿ ನಾನು.
ಅದನ್ನು ಸ್ವಲ್ಪ ಒಗ್ಗರಣೆಲಿ ಮಗಸ್ಕೊಳ್ಳೋಣ. ಬದನೆಕಾಯಿ ಸೇರಿಸಾದ್ಮೇಲೆ ಆಲ್ಮೋಸ್ಟ್ ಒಂದು 5 ಮಿನಿಟ್ಸೂ ಇದನ್ನು ಮಾಗಿಸಿದ್ದೀನಿ. ಈಗ ಇದಕ್ಕೆ ಒಂದು 2 ಕಪ್ಪಷ್ಟು ನೀರು ಸೇರಿಸ್ಬಿಟ್ಟು ಇದ್ರ ಜೊತೆನೇ ಈಗ ರುಬ್ಬಿರೋ ಮಸಾಲೆ ಕೂಡ ಸೇರಿಸ್ಕೊಳ್ಳೋಣ. ಮತ್ತು ಮಿಕ್ಸಿ ಜಾರ್ಗೆ ಮತ್ತು 2 ಕಪ್ಪಷ್ಟು ನೀರು ಹಾಕಿಬಿಟ್ಟು ಅದನ್ನು ಕ್ಲೀನ್ ಮಾಡಿಕೊಂಡು, ಅಂದರೆ ಖಾರ ಎಲ್ಲ ಮೆಕ್ಕಿತ್ತಲ್ಲ ಸೊ ಅದನ್ನು ಎಲ್ಲ ತಕ್ಕೊಂಡು ಸಾರು ಇದರೊಳಗೆ ಹಾಕಿದ್ದೀನಿ ಸಾಂಬಾರ್ ಜೊತೆ ಅದನ್ನು. ಸೊ ಎಲ್ಲ ಸೇರಿಸಿ ಆಲ್ಮೋಸ್ಟ್ ಇಲ್ಲಿ 1 ಲೀಟ್ರಷ್ಟು ನೀರು ಸೇರಿಸಿದ್ದೀನಿ ನಾನು ಇದಕ್ಕೆ. ಈ ಸಾಂಬಾರು ಆಲ್ಮೋಸ್ಟ್ 4-5 ಜನಕ್ಕೆ ಆರಾಮಾಗುತ್ತೆ. ಮತ್ತು ಈ ಸಾಂಬಾರಿಗೆ ನಾನು ಉಪ್ಪು ಹಾಕಿಲ್ಲ. ಈಗ ಉಪ್ಪು ಸೇರಿಸೋಣ. ಉಪ್ಪು ಇಲ್ಲಿ 1.5 ಟೇಬಲ್ಸ್ಪೂನಷ್ಟು ಉಪ್ಪು ಸೇರಿಸಿದ್ದೀನಿ ನಾನು. ನೋಡಿ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಮತ್ತು ಸಾರು ಅಂದರೆ ಇತ್ತು ಆದಮೇಲೂ ಬೇಕರೆ ಬೇಕು ಅಂತ ಅನ್ಸಿದ್ರೆ ಸೇರಿಸ್ಕೋಬೋದು. ಸೊ ಈಗ ನಾನು 1 ಟೇಬಲ್ಸ್ಪೂನ್ ಹಾಕಿಬಿಟ್ಟು ಇಟ್ಟಿದ್ದೀನಿ ಅಷ್ಟೇ. ಸೊ ಇದನ್ನು ಲಿಡ್ ಕ್ಲೋಸ್ ಮಾಡಿ ಇದನ್ನು ಆಲ್ಮೋಸ್ಟ್ 3-4 ವಿಷಲ್ಲೇ ಅಷ್ಟೇ ಬೇಯಿಸ್ಕೋಬೇಕು. ಕಾಳಲ್ವ, ಚೆನ್ನಾಗಿ ಬೇಯಬೇಕು ಅದಕ್ಕೆ. ನೋಡಿ ಈಗ ನಾನು ಕೂಗಿಸ್ಕೊಂಡಿದ್ದೀನಿ, 3 ವಿಷಲ್ ಕೂಗಿಸ್ಕೊಂಡಿದ್ದೆ. ಚೆನ್ನಾಗಿ ಬೆಂದಿದೆ ನೋಡಿ ಸಾರು. ಹುಳಿಕಾಳು ಬೆಂದಮೇಲೆ ಒಳ್ಳೆ ಕಲರ್ ಬಿಡುತ್ತೆ ನೋಡಿ. ಕೆಂಪಗಾಗಿದೆ ಸಾರು, ನೀಟಾಗಿ ಚೆನ್ನಾಗಾಗಿದೆ ಸಾರು. ನಿಮ್ಗೆ ಇನ್ನೂ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಬೇಕಾದ್ರೆ ಇದಕ್ಕೆ ಸ್ವಲ್ಪ ಉರ್ಗಡಲೆ ಹಿಟ್ಟು ಆ ಥರದ್ದು ಏನಾದ್ರು ಸೇರಿಸಿದ್ರೂ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ನಂಗೆ ಇಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಇದೆ ಅಂತ ಅನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಗಟ್ಟಿ ತೆಳ್ಳಗೆ ನಿಮ್ಮ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ಮಾಡಿಕೊಡಿ. ಇದು 1.5 ಲೀಟ್ರ್ ನೀರಿಗೆ ಇಷ್ಟು ಸಾರಾಗಿದೆ. ಇದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಇದಕ್ಕೆ. ಈ ಸಾರಿಗೆ ಬೇರೆ ಯಾವುದು ಮಸಾಲ ಐಟಮ್ ಅಡಿಷನ್ ಇಲ್ಲ. ಸೊ ಹಾಗಾಗಿ ಪಕ್ಕಾ ಹಳ್ಳಿ ಸ್ಟೈಲ್ ಸಾರಿದು ತುಂಬ ಟೇಸ್ಟಾಗಿರುತ್ತೆ. ಆಲ್ಮೋಸ್ಟ್ ಒಲೆಯಲ್ಲಿ ಮಾಡಿರೋ ಟೇಸ್ಟೇ ಬರುತ್ತೆ ಈ ಸಾರು. ಅಂದರೆ ಹಳ್ಳಿ ಸ್ಟೈಲಲ್ಲೇ ಮಾಡಿರೋದ್ರಿಂದ ಹಂಗೆ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ರೆಸಿಪಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಸಾರು ನಿಮಗೆ ಮುದ್ದೆಗೂ ಮತ್ತು ಅನ್ನಕ್ಕೂ ಎರಡಕ್ಕೂ ಒಳ್ಳೆ ಕಾಂಬಿನೇಷನ್ನು. ಮತ್ತು ತುಂಬ ಹೆಲ್ದಿ ರೆಸಿಪಿ ಇದು. ವಾರಕ್ಕೊಂದ್ಸತಿ ಏನಾದರೂ ನೀವು ಮೊಳಕೆ ಕಾಳು ತಿಂದರೆ ತುಂಬ ಒಳ್ಳೆಯದು. ಮತ್ತು ಹುಳಿಕಾಳನ್ನ ಹಾಗೆ ಬೇಯಿಸ್ಕೊಂಡು ತಿನ್ನೋದ್ರಿಂದ ನಮ್ಮ ಬಾಡಿಲಿರೋ ಕೊಲೆಸ್ಟ್ರಾಲು ಕಮ್ಮಿ ಆಗುತ್ತೆ. ಅಂದರೆ ಒಣ ಹುಳಿಕಾಳನ್ನ, ಮೊಳಕೆ ಅಂತಲ್ಲ, ಒಣ ಹುಳಿಕಾಳನ್ನ ದಿನ ಬೇಯಿಸ್ಕೊಂಡು 2 ಸ್ಪೂನ್ ತಿಂದರೆ ನಮ್ಮ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಖಂಡಿತ ಟ್ರೈ ಮಾಡಿ, ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಮತ್ತು ವೀಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ. ಬಾಯ್, ಟೇಕ್ ಕೇರ್.